ಹಲೋ, ಹಾಯ್, ನಮಸ್ಕಾರ. ವೆಲ್ಕಮ್ ಟು ಫುಡ್ ಮೀಡಿಯಾ ಟ್ರಾವೆಲರ್. ನಾನು ಶರತ್ ಕುಮಾರ್. ಸ್ನೇಹಿತರೆ, ಮಾಮೂಲಾಗಿ ನಾವು ಮೊಸರು ತಿನ್ನಬೇಕು ಅಂತಂದರೆ ಹೊರಗಡೆಯಿಂದ ಪ್ಯಾಕೆಟ್ ಮೊಸರನ್ನು ನಾವು ಯೂಸ್ ಮಾಡ್ತೀವಿ. ಆದರೆ ಮನೆಯಲ್ಲಿ ಕೂಡ ತುಂಬ ಅತ್ಯುತ್ತಮವಾದಂಥ ರುಚಿಯ ಮೊಸರನ್ನು ನಾವು ಮಾಡಬಹುದು. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇವತ್ತು ನಾವು ಮೊಸರನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ಪಡಿಬೋದು, ವೀಡಿಯೋ ಮಿಸ್ ಮಾಡಿದ ಮೊಟ್ಟ ಮೊದಲು ನೀವು ನೋಡಬಹುದು. ಸ್ನೇಹಿತರೆ, ನಾವಿವತ್ತು ಮೊಸರನ್ನು ಮಾಡ್ತಿರುವಂಥ ಹಾಲು ಯಾವುದು ಅಂತಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಂದಿನಿ ಹಾಲಿನಿಂದನೇ. ಈ ನಂದಿನಿ ಹಾಲನ್ನ ಉಪಯೋಗ ಮಾಡಿಕೊಂಡು ಮೊಸರು ಮಾಡ್ತಾ ಇದ್ದೀವಿ. ನಾನು ಯಾಕೆ ಇವತ್ತು ನಂದಿನಿ ಹಾಲನ್ನ ಚೂಸ್ ಮಾಡಿದೆ ಅಂತಂದರೆ, ನಾರ್ಮಲಾಗಿ ಸಿಟಿಯಲ್ಲಿರುವಂಥವರಿಗೆಲ್ಲ ದನದ ಹಾಲು ಸಿಗೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಂದಿನಿಯ ಪ್ಯಾಕೆಟ್ ಹಾಲನ್ನೇ ಉಪಯೋಗಿಸ್ತಾ ಇರ್ತೀರಿ. ಅಂಥವರು ಮನೆಯಲ್ಲಿ ರುಚಿಯಾದಂತಹ ಮೊಸರನ್ನು ಮಾಡಿ ಸವಿರಿ ಅಂತ ಹೇಳಿ. ಬನ್ನಿ, ಇವತ್ತು ನಾವು ಮೊಸರು ಮಾಡುವಂಥ ರೆಸಿಪಿ ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾವೊಂದು ಪಾತ್ರೆ ಇಟ್ಕೊಂಡಿದ್ದೇವೆ. ಈ ಪಾತ್ರಕ್ಕೆ ನಂದಿನಿ ಹಾಲನ್ನು ಪ್ಯಾಕೆಟ್ನ ಕಟ್ ಮಾಡಿ ಹಾಕ್ತಾ ಇದ್ದೇವೆ. ಇನ್ನೊಂದು ಗಮನ ಇರಲಿ, ಈ ಹಾಲಿನ ಜೊತೆ ಯಾವುದೇ ರೀತಿಯ ನೀರನ್ನು ನೀವು ಯೂಸ್ ಮಾಡಬೇಡಿ. ನೇರವಾಗಿ ಹಾಲನ್ನು ಮಾತ್ರ ಹಾಕಿ. ನಾವಿಲ್ಲಿ ಹಸಿರು ಪ್ಯಾಕೆಟ್ನ ನಂದಿನಿ ಹಾಲನ್ನು ತಗೊಂಡಿದ್ದೇವೆ. ನೀವು ಇದರಲ್ಲಿ ಇನ್ನೊಂದು ಕೇಸರಿ ಕಲರದ್ದು ಬರುತ್ತೆ, ಅದನ್ನು ಯೂಸ್ ಮಾಡಿ. ಅದು ಸಹ ತುಂಬ ಚೆನ್ನಾಗಾಗುತ್ತೆ, ಯಾಕಂದರೆ ಹಾಲು ಸ್ವಲ್ಪ ದಪ್ಪವಾಗಿರುತ್ತೆ. ನಾವೀಗ ಗ್ಯಾಸನ್ನು ಆನ್ ಮಾಡಿ ಇದನ್ನು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೇವೆ. ಹಾಲು ಕುದಿಬೇಕು. ಹಾಗೆಯೇ ಹಾಲು ಕುದಿಸಲಿಕ್ಕೆ ನಾವು ಆದಷ್ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಕುದಿಸಬೇಕು. ಹಾಲು ದಪ್ಪ ಇದ್ದಷ್ಟು ಒಳ್ಳೆಯದು. ಅದಕ್ಕೆ ಹೇಳಿದ್ದು ನಾನು ಕೆಂಪು ಪ್ಯಾಕೆಟ್ ಅಥವಾ ಕೇಸರಿ ಕಲರ್ ಪ್ಯಾಕೆಟ್ ಇದೆಲ್ಲ, ಅದನ್ನು ನೀವು ಯೂಸ್ ಮಾಡಿ ಅಂತ ಹೇಳಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ನೋಡಿ, ನಮ್ಮ ಹಾಲು ಈಗ ಕುದಿತಾ ಉಂಟು. ಇದೀಗ ಕುದ್ದಿದ್ದು ಸಾಕು, ನಾವಿನ್ನೀಗ ಗ್ಯಾಸನ್ನು ಆಫ್ ಮಾಡಿಡೋಣ, ಇದು ಸ್ವಲ್ಪ ತಣ್ಣಗಾಗಲಿ. ಸ್ನೇಹಿತರೆ, ನಾವಿದು ಮನೆಯಲ್ಲಿ ಮಾಡಿರುವಂಥ ಮೊಸರು ನೋಡಿ, ಈ ರೀತಿಯಾಗಿದೆ. ನಾವು ಇದನ್ನೀಗ ಸ್ವಲ್ಪ ನೀರನ್ನು ತೆಗಿಬೇಕು. ನೀವು ಯಾವತ್ತೇ ಆಗಲಿ ಮೊಸರು ಮಾಡೋ ಮುಂಚೆ ಸ್ವಲ್ಪ ಅದರ ನೀರು ತೆಗೀರಿ ನೋಡಿ. ಈ ರೀತಿಯಾಗಿ ಒಂದು ಸ್ಟ್ರೈನರ್ ಇಟ್ಟು ಇದರಲ್ಲಿ ನಾವು ನೀರನ್ನು ಫಿಲ್ಟರ್ ಮಾಡ್ಕೊಂಡ್ರಾಯ್ತು. ನೋಡಿ, ಹಾಲು ಸಂಪೂರ್ಣವಾಗಿದು ತಣ್ಣಗಾಗಿದೆ. ಈಗ ನಾವು ಫಿಲ್ಟರ್ ಮಾಡಿದಂಥ ಗಟ್ಟಿ ಮೊಸರನ್ನು ಇದಕ್ಕೆ ಹಾಕೋಬೇಕು. ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಸುಮಾರು ಅರ್ಧ ಲೀಟ್ರ್ ಹಾಲಿಗೆ ಒಂದು ಚಮಚದಷ್ಟು ಗಟ್ಟಿ ಮೊಸರು ಸಾಕಾಗುತ್ತೆ. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇಷ್ಟು ಮಿಕ್ಸ್ ಆದರೆ ಸಾಕು. ಇದನ್ನೀಗ ನಾವು ಮುಚ್ಚಿ ಇಟ್ಬಿಡೋಣ. ಇವತ್ತು ನಾವು ಸಂಜೆ ಇದನ್ನು ರೆಡಿ ಮಾಡ್ತಾ ಇದ್ದೇವೆ. ಇನ್ನು ನಾವು ಮಾರನೇ ದಿನ ಬೆಳಿಗ್ಗೆ, ಅಂದರೆ ನಾಳೆ ಬೆಳಿಗ್ಗೆ ತನಕ ಹೀಗೇನೇ ಇರಲಿ. ಇನ್ನೊಂದು ನೆನ್ಪಿಡಿ, ಇದನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ಹೊರಗಡೆನೇ ಇಡಬೇಕು. ಹೊರಗಡೆ ಇಟ್ಟರೆ ಮಾತ್ರ ಇದು ಮೊಸರಾಗುತ್ತೆ. ಬೇಕು ಅಂತಂದರೆ ಈ ಬಟ್ಟೆಯನ್ನು ಸುತ್ತಿ ಸಹ ಇಡಬಹುದು, ಪ್ರಾಬ್ಲಮ್ ಇಲ್ಲ. ಆದರೆ ಫ್ರಿಜ್ ಒಳಗೆ ಇಡಬಾರ್ದು, ನಾರ್ಮಲ್ ಟೆಂಪ್ರೇಚರಲ್ಲಿ ಇದು ಇರಬೇಕು. ಸ್ನೇಹಿತರೆ, ಮಾರನೇ ದಿನ ಬೆಳಿಗ್ಗೆ ನಮ್ಮ ಮೊಸರು ರೆಡಿಯಾಗಿದೆ. ನೋಡಿ, ಎಷ್ಟು ಗಟ್ಟಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಮೊಸರು ರೆಡಿಯಾಗಿದೆ. ಇನ್ನು ಇದನ್ನು ಯೂಸ್ ಮಾಡ್ಬೋದು. ಸ್ನೇಹಿತರೆ, ಇದೇ ಮೊಸರನ್ನು ನಾವು ನಮ್ಮ ಮಗಳಿಗೆ ಕೊಡ್ತಾ ಇದ್ದೇವೆ ಊಟ ಮಾಡಲಿಕ್ಕೆ. ನೋಡಿ, ಎಷ್ಟು ಚೆನ್ನಾಗಾಗತ್ತೆ ಊಟಕ್ಕೆ ಸಹ, ಹಾಗೆ ಬಹಳ ಚೆನ್ನಾಗಾಗತ್ತೆ. ನಾವಿಲ್ಲಿ ಯೂಸ್ ಮಾಡುವಂಥದ್ದು ಕುಚ್ಚಿಲಕ್ಕಿ ಅನ್ನ. ನೋಡಿ, ಇದು ಕೆಂಪು ಕೆಂಪು ಬರುತ್ತೆ. ಈ ಅನ್ನವನ್ನು ನಾವಿಲ್ಲಿ ಯೂಸ್ ಮಾಡ್ತಿರೋದು, ಅಕ್ಕಿಯನ್ನು. ತುಂಬ ಟೇಸ್ಟಿ ಆಗುತ್ತೆ ಇದಕ್ಕೆ ಸಹ. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಪ್ಯಾಕೆಟ್ ಹಾಲಿನಿಂದ ಮೊಸರು ಮಾಡುವಂತಹ ಸಿಂಪಲ್ ಕ್ರಮವಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅನ್ನೋದು ಹಂಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.